ಜಾತಕ್ಕಾಗಿ ಕಾರ್ಯಕ್ರಮವನ್ನು ಅವರು ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಜನ ಇವತ್ತಿನ ದಿವಸ ಸಿದ್ದರಾಮಯ್ಯವರ ಸರ್ಕಾರ, ಸಿದ್ದರಾಮಯ್ಯವರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಜೊತೆಗಿದ್ದಾರೆ. ಕಾರಣ, ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಸುಮಾರು 136 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಅದೇ ರೀತಿ ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಅನ್ನು ಸಹ ನಾವು ಒಂದು ಕ್ಷೇತ್ರದಲ್ಲಿ ಇದ್ದಿದ್ದು ಇವತ್ತಿನ ದಿವಸ 9 ಕ್ಷೇತ್ರದಲ್ಲಿ ಇದ್ದೇವೆ. ಯುವತ ಜನ ನಮ್ಮ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀಮತ್ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮ ಬಗ್ಗೆ, ಅವರು ಕೊಟ್ಟಿರ್ತಕ್ಕಂತ 5 ಗ್ಯಾರಂಟಿಗಳ ಬಗ್ಗೆ ಜನ ಭಾರಿ ದೊಡ್ಡದಾಗಿ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದಾರೆ. ಇದನ್ನ ನೋಡಿಬಿಟ್ಟು ಮತ್ತೆ ಹೀಗೆ ಇವ್ರಿಗೆ ಬಿಟ್ಟರೆ ನಮ್ಗೆ ಹುಡುಗಾಲ ಇಲ್ಲ. ಮುಂದೆ ಬರ್ತಕ್ಕಂತ ಚುನಾವಣೆಯಲ್ಲಿ ಅದು ನಮ್ಮ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಆಗಿರ್ಬೋದು, ಮುನ್ಸಿಪಾಲಿಟಿ ಚುನಾವಣೆ ಆಗಿರ್ಬೋದು, ಅದರಲ್ಲಿ ಅವಕಾಶಗಳು ಸಿಕ್ಕಲ್ಲ ಅಂತೇಳಿ 45 ವರ್ಷಗಳಿಂದ ರಾಜಕಾರಣದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯವರು ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದಿರ್ತಕ್ಕಂಥ ಒಂದು ವ್ಯಕ್ತಿ ಇಡೀ ರಾಜ್ಯದಲ್ಲಿ, ಇಡೀ ನಮ್ಮ ರಾಷ್ಟ್ರದಲ್ಲಿ ಯಾವುದಾದ್ರೂ ಒಂದು ಮುಖ್ಯಮಂತ್ರಿ, ಯಾವುದೇ ಒಂದು ಕಪ್ಪುಚಿತ್ತಿ ಇರ್ತಕ್ಕಂಥ ಯಾರಾದ್ರೂ ಒಂದು ಮುಖ್ಯಮಂತ್ರಿ ಇದ್ದಾರೆ ಅಂತ ಹೇಳಿದ್ರೆ ಅದು ಕೇವಲ ಸಿದ್ದರಾಮಯ್ಯವರು ಇದ್ದಾರೆ. ಹಾಗಾಗಿ ಅವರ ಬಗ್ಗೆ ಒಂದು ಸ್ವತಂತ್ರ, ಒಂದು ಸಂಚು, ಒಂದು ಪಿತೂರಿಯನ್ನು ನಡೆಸಿಕೊಂಡು ಇವತ್ತಿನ ದಿವಸ ರಾಜ್ಪಾಲ್ರ ಆಫೀಸ್ಗೆ ಅದನ್ನ ಉಪಯೋಗಿಸಿಕೊಂಡು ರಾಜ್ಪಾಲ್ರಿಗೆ ಯಾವುದೇ ರೀತಿ ಅದರಲ್ಲಿ ನೀವು ನೋಡಿರ್ಬೋದು ಅವ್ರು ಕೊಟ್ಟಿರ್ತಕ್ಕಂಥ ದೂರು, ಆ ದೂರಲ್ಲಿ ಏನ್ ಮಾಡ್ಬ ಐ ಮೀನ್ ಯಾವುದೇ ರೀತಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಅಷ್ಟಾಪ್ರತಿಜ್ಞೆ ಮಾಡಲಿರ್ತಕ್ಕಂಥ ಒಂದು ವಿಷಯ ಅವರು ಮೂಡಾಗೂ ಹೇಳಿಲ್ಲ, ಅವ್ರ ಸರ್ಕಾರಕ್ಕೂ ಹೇಳಿಲ್ಲ, ಇವ್ರಿಗೆ ಸೈಟ್ ಕೊಡಬೇಕು ಅಂತೂ ಹೇಳಿಲ್ಲ. ಯಾವುದೇ ರೀತಿ ಒಂದು ಲಿಖಿತ ಮೂಲಕವಾಗಿ ಆಗಿರ್ಬೋದು, ಓರಲಿ ಆಗಿರ್ಬೋದು, ಯಾವುದೇ ಒಂದು ಆದೇಶವನ್ನು ಕೊಡದೇ ಇದ್ದರೂ ಸಹ ಇವತ್ತು ದಿವಸ ಈ ಒಂದು ಪಿತೂರಿಯನ್ನು ಮಾಡಿರ್ತಕ್ಕಂಥದ್ದು. ಇವತ್ತು 2:30 ನಮ್ಮ ಹೈಕೋರ್ಟ್ ಅಲ್ಲಿ ಈ ಒಂದು ಪಿಟಿಷನ್ ಬರ್ತಾ ಇದೆ. ನಮ್ಗೆಲ್ಲ ನಂಬಿಕೆ ಇದೆ ಕಾನೂನು ಬಗ್ಗೆ, ನಾವು ಕಾನೂನು ಹೈಕೋರ್ಟ್ ನ್ಯಾಯಾಧೀಶರು ಇದನ್ನ ಇಟ್ಟಿರ್ತಾರೆ, ನ್ಯಾಯ ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ನಂಬಿಕೆ ಇದೆ. ಕಾರಣ, ಯಾವ್ದಾದೊಂದು ಕಾರಣ ಇರ್ಬೇಕಲ್ಲ, ಅವ್ರು ಕೊಟ್ಟಿರ್ತಕ್ಕಂಥದ್ದು ಸೆಕ್ಷನ್ 17A ಅಲ್ಲಿ ಅವ್ರ ಸ್ಯಾಂಕ್ಷನ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಸೆಕ್ಷನ್ 17A ಅದರದ್ದು SOPಗಳು ಕೇಂದ್ರ ಸರ್ಕಾರದವರೇ ಕೊಟ್ಟಿದ್ದಾರೆ. ಆ SOP ಅಂದ್ರೆ ಅದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತಾರೆ ಅದಕ್ಕೆ. ಆ SOP ಅಲ್ಲಿ ಇಂಥದ್ದು ಏನಾದ್ರು ಗಮನಕ್ಕೆ ಬಂದ್ರೆ, ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಇಂಥದ್ದು ಏನಾದ್ರೂ ಗಮನಕ್ಕೆ ಬಂದ್ರೆ ಆ ದೂರು ಅಲ್ಲಿ ಇರ್ತಕ್ಕಂಥ DGP ಆಗಿರ್ಬೋದು, IGP ಆಗಿರ್ಬೋದು, ಲೋಕಾಯುಕ್ತ ಆಗಿರ್ಬೋದು, ಅವ್ರಿಗೆ ಸಲ್ಲಿಸಬೇಕು. ಅವರು ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಅದರಲ್ಲಿ ಪ್ರೈಮಾ ಬೇಸಿ ಏನಾದ್ರೂ ಕೇಸ್ ಇದ್ರೆ ನಂತರ ಅವರು ರಾಜ್ಯಪಾಲರಿಗೆ ಬರೀಬೇಕು. ರಾಜ್ಯಪಾಲರು ಆವಾಗ ಅದ್ರ ಬಗ್ಗೆ ಗಮನವನ್ನು ಕೊಟ್ಟು ಸ್ಯಾಂಕ್ಷನ್ ಕೊಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಅವರು ಗಮನಕ್ಕೆ ಬರ್ತದೆ. ಯಾರೋ ದಾರಿಯಲ್ಲಿ ಹೋಗಿರೋನು ಅವನು, ಅವನು ಹಿಸ್ಟ್ರಿ ನೀವು ನೋಡಿರ್ಬೋದು, ಅವನು ನಮ್ಮ ಅಬ್ರಾಹಂ ಅಂತ ಹೇಳ್ಬಿಟ್ಟು ಅವನೇ ಒಂದು RTI ಆಕ್ಟಿವಿಸ್ಟ್ ಅಂತೇಳಿ ಸುಪ್ರೀಂ ಕೋರ್ಟ್ನವರು 25 ಲಕ್ಷ ದಂಡ ಹಾಕಿದ್ದಾರೆ ಅವನ ಮೇಲೆ. ಅಂತ ಅವನ ಒಂದು ಪಿಟಿಷನ್ ತಗೊಂಡು ಇವತ್ತಿನ ದಿವಸ ಸ್ಯಾಂಕ್ಷನ್ ಅನ್ನು ಕೊಟ್ಟಿದ್ದಾರೆ. ಅದರ ಜೊತೆ ಜೊತೆಯಲ್ಲಿ ಪ್ರದೀಪ್ ಕುಮಾರ್ ಅಂತೇಳಿ ನಮ್ಮ JDS ಪಾರ್ಟಿಯ ಲೀಗಲ್ ಸೆಲ್ ಅಧ್ಯಕ್ಷ ಅವನ ದೂರು ಕೊಟ್ಟು, ಅದು ಯಾವ ರೀತಿ ಕೊಟ್ಟಿದ್ದಾರೆ, 26ನೇ ತಾರೀಕು ಅವ್ರು ಬಂದು ದೂರು ಕೊಡ್ತಾರೆ. 26ನೇ ತಾರೀಕು 10 ಗಂಟೆಗೆ, ರಾತ್ರಿ 10 ಗಂಟೆಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾರಣ ಕೇಳಿ ಒಂದು ನೋಟಿಸ್ ಕೊಡ್ತಾರೆ, ಶೋಕಾಸ್ ನೋಟಿಸ್ ಕೊಡ್ತಾರೆ. ಅದೇ ರೀತಿ HD ಕುಮಾರಸ್ವಾಮಿ ಅವರ ಮೈನ್ಸ್ ಇಶ್ಯೂ ಅಲ್ಲಿ ಲೋಕಾಯುಕ್ತ ಒಂದು ನೋಟಿಸ್ ಕೊಡ್ತಾರೆ ಅಂತ ಲೆಟರ್ ಕೊಡ್ತಾರೆ ರಾಜ್ಯಪಾಲರಿಗೆ. 21 ನವೆಂಬರ್ 2023ಕ್ಕೆ ಅಲ್ಲಿರ್ತಕ್ಕಂಥ IG SIT ಮುಖ್ಯಸ್ಥರು ಅವರೊಂದು ಪತ್ರ ರಾಜ್ಯಪಾಲರಿಗೆ ಬರೀತಾರೆ. ಈ ರೀತಿ ನಾವು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿದ್ದೇವೆ, ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರೈಮಾ ಬೇಸಿ ಇವರೆಲ್ಲ ಅಕ್ಯೂಸ್ ಆಗಿದ್ದಾರೆ. ಅದರಲ್ಲಿ ಅಕ್ಯೂಸ್ ನಂಬರ್ 1 ಗೋಯಲ್, ಅಕ್ಯೂಸ್ ನಂಬರ್ 2 ಕುಮಾರಸ್ವಾಮಿ ಅವರು. ಇವ್ರಿಗೆ ನಾವು ಪ್ರಾಸಿಕ್ಯೂಟ್ ಮಾಡೋದಕ್ಕಾಗಿ ಸ್ಯಾಂಕ್ಷನ್ ಬೇಕು ಅಂತ ಹೇಳಿ
ಲೆಟರ್ ಬರೆದ್ರೆ ಲೋಕಕ್ಕೆ ಅವರು ಆ ಲೆಟರು ಅವ್ರು ರಾಜಭವನದಲ್ಲಿ ಇಟ್ಕೊಂಡು ಎಷ್ಟೋ ನವೆಂಬರ್ ಅಂದ್ರೆ ಇವತ್ತು ನಾವು ಆಗಸ್ಟ್ ಅಲ್ಲಿ ಇದೀವಿ, 9 ತಿಂಗಳಾಗಿದೆ. 9 ತಿಂಗಳು ಆದ್ರೂ ಸಹ ಅದ್ರ ಜೊತೆ ಜೊತೆಯಲ್ಲಿ ನಮ್ಮ ಜನಾರ್ದನ್ ರೆಡ್ಡಿವರೆಗೂ ಮತ್ತೆ ನಿರಾಣಿವರೆಗೂ ಶಶಿಕುಲ ಜಿಲ್ಲೆವರೆಗೂ 4 ಕೊಟ್ಟಿರ್ತಕ್ಕಂಥ ಲೋಕಾಯುಕ್ತನಿಂದ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೇಳಿ ಪತ್ರವನ್ನು ಬರೆದಿರ್ತಕ್ಕಂಥ ರಾಜ್ಯಪಾಲರಿಗೆ ಅದನ್ನೆಲ್ಲ ಬಿಟ್ಟು 26ನೇ ತಾರೀಕು ಬರ್ದಿರೋದು ಒಂದು ಪೆಟಿಷನ್ ತಗೊಂಡು 26ನೇ ತಾರೀಕೇ ಅಶೋಕ್ ಕಾಸ್ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡೋದು ಬೇಕಾಗಿಲ್ಲ. ಯಾವ ರೀತಿ ರಾಜ್ಯದ ರಾಜ್ಯಪಾಲರಿಗೂ ನಡವಳಿಕೆ ಉಂಟು ಇದೆ ಅಂತ ಹೇಳ್ಬಿಟ್ಟು ನಾವೆಲ್ಲ ತೀರ್ಮಾನಕ್ಕೆ ಬರ್ಬೋದು. ಅವ್ರ ಮೇಲೆ ಇರ್ತಕ್ಕಂಥ ಒತ್ತಡ, ಬಿಜೆಪಿನವರು ಜೆಡಿಎಸ್ನವರು ಹಾಕಿರೋದು ಒತ್ತಡ, ಇವತ್ತು ಆ ಒಂದು ಸ್ಯಾಂಕ್ಷನ್ ಅನ್ನು ಕೊಟ್ಟಿದ್ದಾರೆ. ಆ ಸ್ಯಾಂಕ್ಷನ್ ಅಲ್ಲಿ ಯಾವುದೇ ಕಾರಣಕ್ಕೆ ಇವತ್ತು ಮಧ್ಯಾಹ್ನ ನಮ್ಗೆಲ್ಲ ನಂಬಿಕೆ ಇದೆ, ರಾಜ್ಯದ ಉಚ್ಚ ನ್ಯಾಯಾಲಯ ಇವತ್ತಿನ ದಿವಸ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಒಂದು ಅವಕಾಶ ಮಾಡಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಂಬಿದ್ದೇವೆ. ಇದು ನಿಜವಾಗ್ಲೂ ಇವತ್ತಿನ ದಿವಸ ಇಡೀ ರಾಜ್ಯದಲ್ಲಿ ನಾವು ಇದು ಬಂದಿರ್ತಕ್ಕಂತ ಶನಿವಾರ 10:00 ಬಂತು, ಯಾರೋ ಯಾರಿಗೂ ಮಾತಾಡಲಿಲ್ಲ. ಇಡೀ ರಾಜ್ಯದಲ್ಲಿ ಒಂದು ಪ್ರತಿಭಟನೆ ಶುರುವಾಯಿತು. ಫೈಲ್ ಯಾವ ರೀತಿ ಬರ್ತದೆ ಆ ರೀತಿ ಎಲ್ಲಾ ಕಡೆ ಪ್ರತಿಭಟನೆಯನ್ನು ಮಾಡಿದ್ರು, ನಿನ್ನೆ ಮಾಡಿದ್ದಾರೆ, ಇವತ್ತು ಮಾಡ್ತಾ ಇದೀವಿ. ಸತತವಾಗಿ ನಡೀತಾ ಇರ್ತದೆ. ಜನ ತ್ರಿಭುವಿಗೆ ಬರ್ತಾರೆ, ಜನ ಇವತ್ತಿನ ದಿವಸ ತೀರ್ಮಾನ ಮಾಡಿದ್ದಾರೆ. ಇಂತ ಒಂದು ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಬೇಕಾಗಿದೆ. ಇವ್ರ ಮುಖಾಂತರ ಸಾಕಷ್ಟು ನಮ್ಮ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಅವರ ಸೇವೆ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಜನ ತೀರ್ಮಾನಕ್ಕೆ ಬಂದಿದ್ದಾರೆ. ಇವ್ರು ಏನೇ ಮಾಡಿದ್ರು ಸಹ ಇದನ್ನು ನಡೆಯೋದಿಲ್ಲ. ನಾವು ನಮ್ಮ ನ್ಯಾಯಾಲಯದಿಂದ ನಮ್ಗೆ ಒಂದು ಸತ್ಯ ಏನಿದೆ ಅದನ್ನ ಇಟ್ಟಿರ್ತಾರೆ. ಮತ್ತೆ ಇವತ್ತು ಮಧ್ಯಾಹ್ನ 2:30-3 ಗಂಟೆಗೆ ಒಂದು ಒಳ್ಳೆ ಸುದ್ದಿ ಬರ್ತದೆ ಅಂತ ಹೇಳಿ ನಾವೆಲ್ಲ ನಂಬಿದ್ದೇವೆ.